ಕಾಣ್ತಾ ಇದ್ದೇವೆ. ಮರುಹು ಮಿತ್ತೂರು ಉಸ್ಮಾನಾಜಿಯವರು ಈ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದ ನಂತರ, ಸ್ಥಾಪಕಾಧ್ಯಕ್ಷರಾಗಿ ಮುನ್ನಡೆಸಿದ ನಂತರ, ಅವರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಚೂರು ಕೂಡ ಅಹಮ್ಮಿಲ್ಲದೆ, ಒಂದು ಚೂರು ಕೂಡ ನಾನಿದರ ಅಧ್ಯಕ್ಷ ಅಂತೇಳುವ ನೆಲೆಯಲ್ಲಿ ಮುನ್ನೆಡೆ ನಾನು ಸೇವಕ ಅಂತೇಳಿ ಎಲ್ಲರನ್ನ ಒಗ್ಗೂಡಿಸಿ ಕೊಂಡು ಹೋಗಿದ್ದಾರಲ್ಲ, ಅದರಿಂದಾಗಿ ಬಹುಶಃ ಇಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ರೋಲ್ ಮಾಡೆಲ್ ಆಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದು ಮರ್ಕಸುಲ್ಹುದ ಕರ್ನಾಟಕ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿ ಯಾವ ಶಿಕ್ಷಣ ಸಂಸ್ಥೆ ಕೂಡ ಅದು ಮಹಿಳೆಯರನ್ನೇ ಸಂಪೂರ್ಣವಾಗಿ ಕಲಿಸುವಂತಹ ಸಂದರ್ಭದಲ್ಲಿ ಆಧುನಿಕ ವ್ಯವಸ್ಥೆಯಡಿ ಶಿಕ್ಷಣವನ್ನು ನೀಡುವಾಗಲೂ ಕೂಡ ಧಾರ್ಮಿಕವಾದಂತಹ ಚೌಕಟ್ಟನ್ನು, ಇಸ್ಲಾಮಿನ ವಿಧಿವಿಧಾನಗಳ ಸಂಪೂರ್ಣವಾದ ಅಳವಡಿಕೆಯನ್ನು, ಅದರಿಂದ ಒಂದಿಂಚು ವಿಚಲಿತರಾಗದೆ ಬೇರೆ ಮಾರ್ಗದಲ್ಲಿ ಚಲಿಸದೆ ಅದನ್ನು ಅಳವಡಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸ್ತಾರೆ ಅಂತ ಹೇಳಿದರೆ, ಬಹುಶಃ ಇಂತಹ ಒಂದು ಸಂಸ್ಥೆಯನ್ನು, ಇಂತಹ ಒಂದು ಸಂಘಟನೆಯನ್ನು, ಇಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವಂತಹ ಖಂಡಿತವಾಗಿಯೂ ಅದೊಂದು ಉತ್ತಮ ಸಾಧನೆ ಅಂತ ಹೇಳುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ವಿದೇಶದಲ್ಲಿರುವಂತಹ ನಮ್ಮ ಪ್ರತಿನಿಧಿಗಳು ಅವರು ವಿದೇಶಕ್ಕೆ ಯಾಕೆ ಹೋಗ್ತಾರೆ? ಈ ಭಾರತ ದೇಶದಲ್ಲಿ ತನ್ನ ಸಂಸಾರವನ್ನು ಬಿಟ್ಟು, ತನ್ನ ಮಕ್ಕಳನ್ನು ಬಿಟ್ಟು, ನನ್ನ ಊರನ್ನು ಬಿಟ್ಟು, ನನ್ನ ಎಲ್ಲ ಕುಟುಂಬ ವರ್ಗದವರನ್ನು ಬಿಟ್ಟು ವಿದೇಶದಲ್ಲಿ ತನ್ನ ಹೊಟ್ಟೆಪಾಡಿಗಾಗಿ ಹೋಗ್ತಾರೆ. ಅಲ್ಲಿ ರಕ್ತವನ್ನು ಬೆವರಾಗಿ ಸುರಿಸಿ ಅನೇಕ ಕಷ್ಟಗಳನ್ನು, ಎಡರು ತೊಡರುಗಳನ್ನು ಜೀವನದಲ್ಲಿ ಅಳವಡಿಸಿ ಕೂಡ ನಾನು ನನ್ನ ಮಣ್ಣಿಗೆ, ಜನ್ಮಭೂಮಿಗಾಗಿ, ಊರಿಗಾಗಿ ಏನಾದರೂ ಮಾಡಬೇಕು ಎಂದುಳ್ಳ ದೃಷ್ಟಿಯಲ್ಲಿ ಇಂತಹ ಸಂಘ ಸಂಸ್ಥೆಗಳಲ್ಲಿ ಅವರು ದುಡಿತಾರೆ. ಆ ದುಡಿಯುವ ಸಂದರ್ಭದಲ್ಲಿ ಅಂತಹ ಸಂಘ ಸಂಸ್ಥೆಗಳಿಂದ, ಇಂತಹ ಶಿಕ್ಷಣ ಸಂಸ್ಥೆಗಳಿಂದ ಸಮಾಜಕ್ಕೆ ಒಳ್ಳೆಯ ಫಲಿತಾಂಶವನ್ನು ಬಂದಾಗ, ಸಮಾಜದಲ್ಲಿರತಕ್ಕಂತಹ ನಮ್ಮ ಧಾರ್ಮಿಕವಾದಂತಹ ನಾಯಕತ್ವಕ್ಕೆ ಒಳ್ಳೆ ನಾಯಕತ್ವ ಬಂದಾಗ ಅವರು ಸಂತೋಷ ಪಡ್ತಾರೆ. ಆದ್ದರಿಂದಲೇ ಬಹುಶಃ ಇಂದು ಈ ವೇದಿಕೆಯಲ್ಲಿ ಅನೇಕ ರಾಷ್ಟ್ರಗಳ ಪ್ರತಿನಿಧಿಗಳು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದನ್ನು ನಾನು ತಿಳ್ಕೊಂಡಿದ್ದೇನೆ. ನನ್ನ ಜೊತೆಯಲ್ಲಿ ಬಂದಂತಹ ಸಂಶುದ್ದೀನ್ರವರು ಈ ಹಿಂದೆ ಸುಳ್ಯಕ್ಕೆ ಅವರ ಸಂಬಂಧಿಕರಾದಂತಹ ಫಜಲ್ ಅಂತ ಹೇಳುವವರು ಪೂನಾದಲ್ಲಿದ್ದಾರೆ. ಅವರು ಅನಿವಾಸಿ ಉದ್ಯಮಿ. ಅವರು ಸುಳ್ಯಕ್ಕೆ ಈಗಾಗಲೇ ಸುಮಾರು 10 ಲಕ್ಷ ರೂಪಾಯಿಯ ಶೌಚಾಲಯವನ್ನು, ಇಕ್ರಾ ಮಸೀದಿಯಲ್ಲಿ ಕೂಡ ಒಂದು 8 ಲಕ್ಷ ರೂಪಾಯಿಯ ಆ ಒಂದು ಇಕ್ರಾ ಮಸೀದಿಯ 1ನೇ ಮಹಡಿಯನ್ನು, ಅನೇಕ ಒಳ್ಳೆಯ ಕೆಲಸವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಕಾಂಟ್ರಾಕ್ಟ್ ಇರುವವರನ್ನು ಕರೆಸಿ ಸಾಮಾಜಿಕ ಸೇವೆಯನ್ನು, ಧಾರ್ಮಿಕ ಸೇವೆಯನ್ನು ಮಾಡಿದಾಗ ಮಾತ್ರ ನಮ್ಮ ಸಂಸ್ಥೆಗಳು, ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಅದು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಸಂಶುದ್ದೀನ್ರವರನ್ನು ಜೈನ್ ಉಸ್ತಾದರವರು ಕೂಡ ಉಸ್ಮಾನಾಜಿ ಇರುವ ಸಂದರ್ಭದಲ್ಲಿ ಅವರನ್ನು ಬಂದು ಭೇಟಿಯಾಗಿದ್ದರು ಸುಳ್ಯದಲ್ಲಿ. ಇಲ್ಲಿಗೆ ಕೂಡ ಒಂದು ಶೌಚಾಲಯವನ್ನು ಮಂಜೂರು ಮಾಡಿಸಿಕೊಡ್ಬೇಕು ಅಂತ ಹೇಳಿದರು. ಬಹುಶಃ ಜೈನ್ ಉಸ್ತಾದರವರು ಮಾತನಾಡಿದ ನಂತರ ಅವರು ಭಾರತ ದೇಶಕ್ಕೆ ಬರುವಂತಹ ಒಂದು ಅವಕಾಶ ಆಗಲಿಲ್ಲ. ಈ ಪ್ರತಿ ರಂಜಾನ್ನಲ್ಲಿ ಬರ್ತಾ ಇದ್ರು, ಈ ರಂಜಾನಲ್ಲಿ ಅವರು ಬರಲಿಲ್ಲ. ಅವರು ಫೋನ್ ಮಾಡಿ ಅವರಿಗೆ ಬೇರೆ ಕೊಡುವಂತಹ ಜಕಾತ್ ಮೊದಲಾದ ವ್ಯವಸ್ಥೆಗಳನ್ನು ಮಾತ್ರ ಕಲ್ಪಿಸಿದ್ದಾರೆ, ಅಲ್ಲದೆ ಪ್ರಾಜೆಕ್ಟ್ಗೆ ಕೊಡುವಂತಹ ಧನಸಹಾಯವನ್ನು ಕೊಡಲಿಲ್ಲ. ಅವರು ಭಾರತ ದೇಶಕ್ಕೆ ಸದ್ಯದಲ್ಲೇ ಬರುವವರಿದ್ದಾರೆ. ಬರುವಾಗ ಬಹುಶಃ ಸಂಸದರವರು ಇಲ್ಲಿಗೆ ಕರ್ಕೊಂಡು ಬಂದರೆ, ಈ ಒಂದು ವ್ಯವಸ್ಥೆಯನ್ನು ನೋಡಿದರೆ, ಇಲ್ಲಿಯ ಇಷ್ಟು ಸಾವಿರಾರು ಮಹಿಳಾ ವಿದ್ಯಾರ್ಥಿಗಳು ಮುಸ್ಲಿಂ ಸಮಾಜದ ಜೈನ್ ಉಸ್ತಾದರವರು ಹೇಳಿದಾಗೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಯಾವಾಗ ಹೆಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೇವೋ, ಹೆಣ್ಣಿನ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೋ, ಆಗ ಮಾತ್ರ ಇಂದು ಸಮಾಜದಲ್ಲಿರತಕ್ಕಂಥ ನಮ್ಮ ಮುಂದಿನ ತಲೆಮಾರು ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸನ್ಮಿತ್ರರಾದ ಸಂಶುದ್ದೀನ್ರವರು ಬಹುಶಃ ನಾನು ಮಾತಾಡುವಾಗ ನನ್ನ ಹತ್ರ ಹೇಳಿದರು, ಆದಷ್ಟು ಶೀಘ್ರದಲ್ಲಿ ಆ ಪ್ರಾಜೆಕ್ಟನ್ನು ನಾನು ಕೈಬಿಡಲಿಲ್ಲ, ಖಂಡಿತವಾಗಿಯೂ ಮಾಡ್ತೇನೆ ಅಂತ ಹೇಳುವಂತಹ ಒಂದು ಭರವಸೆಯನ್ನು ಅವರು ನೀಡಿದ್ದಾರೆ. ಸರ್ವಶಕ್ತನಾದ ಅಲ್ಲಾಹು ಆದಷ್ಟು ಬೇಗ ಅದನ್ನು ಪೂರ್ತೀಕರಿಸುವ ತೌಫೀಕ್ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ, ಇಂದು ದೇಶದಾದ್ಯಂತ ಅನೇಕ ಮಹಿಳೆಯರನ್ನು ನಾವು ಕಾಣ್ತಾ ಇದ್ದೇವೆ ಅತ್ಯಾಚಾರದಂತಹ. ಅನೇಕ ಎಲ್ಲದಕ್ಕೂ ಸೊಲ್ಯೂಷನ್ ಆಗಿರುವಂಥದ್ದು ಇಸ್ಲಾಮಿನ ಸಂಸ್ಕೃತಿ ಅಂತ ಹೇಳುವುದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಇಂತಹ ಸಂದರ್ಭದಲ್ಲಿ ನನಗೆ ಅವಕಾಶ ನೀಡಿದಂತೆ ನಿಮಗೆಲ್ಲರಿಗೂ ವಂದಿಸಿ, ಈ ಸಂಸ್ಥೆಗೆ ಶುಭವನ್ನು ಹಾರೈಸಿ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಅಂತೇಳಿ ನಾನು ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವಾಖಿರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಸೈಯದ್ ಜೈನುದ್ದೀನ್ ಬುಖಾರಿ ಸಖಾಫಿ ತಂಗಳ್ ಕುರಿಕುಳಿ ಆಗಮಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರ ಕಾರ್ಯಕ್ರಮ ಈ ವೇದಿಕೆಯಲ್ಲಿ